ವಿದ್ಯಾರ್ಥಿಗಳೇ, ಇಂದು ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎನ್ನುವ ಘಟಕದಿಂದ ಪರಿಹಾರಗಳನ್ನು ಕಂಡುಹಿಡಿಯುವ ವಿಧಾನಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಪರಿಹಾರಗಳನ್ನು ಕಂಡುಹಿಡಿಯುವುದು ಎಂದರೆ ಎಕ್ಸ್ ಮತ್ತು ವಾಯ್ನ ಬೆಲೆಗಳನ್ನು ಕಂಡುಹಿಡಿಯೋದು. ಎಕ್ಸ್ ಮತ್ತು ವಾಯ್ನ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಒಟ್ಟು ನಾಲ್ಕು ವಿಧಾನಗಳಿದ್ದಾವೆ. ಒಂದನೇ ವಿಧಾನ ನಕ್ಷಾ ವಿಧಾನ ಅಂತಂದೇಳಿ, ಎರಡು ಆದೇಶ ವಿಧಾನ, ಮೂರು ವರ್ಜಿಸುವ ವಿಧಾನ, ನಾಲ್ಕು ಓರೆ ಗುಣಾಕಾರ ವಿಧಾನ ಅಂತಂದು ಹೇಳಿ. ಇಲ್ಲಿ ನಾವು ಇಂದು ನಕ್ಷಾ ವಿಧಾನದಿಂದ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನ ನಾವು ಹೇಗೆ ಕಂಡುಹಿಡಿತೀವಿ ಅನ್ನೋದನ್ನ ಇಂದು ಅಭ್ಯಾಸ ಮಾಡೋಣ. ಈ ನಕ್ಷಾ ವಿಧಾನದಲ್ಲಿ ಮುಖ್ಯವಾಗಿ ಎರಡು ಹಂತಗಳನ್ನ ನಾವು ನೋಡ್ತೀವಿ. ಒಂದನೇ ಹಂತ, ನಕ್ಷೆಯನ್ನ ಎಳೆಯಲಿಕ್ಕೆ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನ ಕಂಡುಹಿಡಿಯುವುದು ಒಂದನೇ ಹಂತ. ಎರಡನೇ ಹಂತ, ಬೆಲೆಗಳನ್ನ ಕಂಡುಹಿಡಿದ ಆದ ನಂತರ ನಾವು ನಕ್ಷೆಯನ್ನ ಎಳೆಯುವುದು. ಇವು ಎರಡು ಹಂತಗಳು. ಇಲ್ಲಿ ಮೊದಲೇ ಹಂತ, ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನ ಕಂಡುಹಿಡಿಬೇಕಾದಾಗ ಎರಡು ಸಮೀಕರಣಗಳನ್ನ ಕೊಡಲಾಗಿರ್ತದ. ಒಂದನೇ ಸಮೀಕರಣಕ್ಕೆ ಬೆಲೆಗಳನ್ನ ಪ್ರತ್ಯೇಕವಾಗಿ ಕಂಡುಹಿಡಿಯಬೇಕು, ಅದಕ್ಕೆ ಕೋಷ್ಟಕವನ್ನು ಹಾಕಿ ಕೋಷ್ಟಕದಲ್ಲಿ ಬರೆಯಬೇಕು. ಅದೇ ರೀತಿಯಾಗಿ ಎರಡನೇ ಸಮೀಕರಣ ಕೊಟ್ಟಾಗ ಆ ಸಮೀಕರಣದ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನ ಕಂಡುಹಿಡಿದು ಕೋಷ್ಟಕದಲ್ಲಿ ತುಂಬಬೇಕು. ಈ ಎರಡೂ ಕೋಷ್ಟಕಗಳನ್ನ ಭರ್ತಿ ಮಾಡಿದ ನಂತರ ನಾವು ಇದನ್ನ ಎಳೆಯಲಿಕ್ಕೆ ಸಾಧ್ಯ ಆಗ್ತದ. ಹಾಗಾದ್ರೆ ಮೊದಲು ನಾವು ಏನ್ ಮಾಡೋಣ, ಈಗ ಒಂದನೇ ಹಂತ ಆಗಿರ್ತಕ್ಕಂತಹ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನ ಸಮೀಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲ ಕಂಡುಹಿಡಿದ. ವಿದ್ಯಾರ್ಥಿಗಳೇ, ಸಮಸ್ಯೆಯನ್ನು ನೋಡೋಣ. ಇಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಟ್ಟಿದ್ದಾರೆ. ಒಂದು 2x + y - 6 = 0. ಇನ್ನೊಂದು ಸಮೀಕರಣ 4x - 2y - 4 = 0. ಈಗಾಗಲೇ ತಾವು ಕಲಿತಿರುವಂತೆ ಮೊದಲನೇದಾಗಿ ಈ ಸಮೀಕರಣದಲ್ಲಿ y ಈಕ್ವಲ್ ಟು ಬರುವ ಹಾಗೆ ಈ ಸಮೀಕರಣವನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು. y ಈಕ್ವಲ್ ಟು ಈ 2x ಅನ್ನು RHS ಗೆ ತೆಗೆದುಕೊಂಡು ಬಂದಾಗ ಅಲ್ಲಿ 6, ಈ ಮೈನಸ್ 6 ಈ ಕಡೆ ಬಂದಾಗ ಪ್ಲಸ್ 6 ಆಗ್ತದೆ. ಈ 2x ಅನ್ನು RHS ಗೆ ತೆಗೆದುಕೊಂಡು ಬಂದಾಗ -2x ಅಂತಂದು ಹೇಳಾಯಿತು. ಸರಿ, ಈ ತರನಾಗಿ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಹಾಗೆ ಎರಡನೇ ಸಮೀಕರಣವನ್ನು ಕೂಡ ವ್ಯವಸ್ಥೆ ಮಾಡಿಕೊಳ್ಳೋಣ. ಇಲ್ಲಿ ನೋಡಿ, 4x - 2y - 4 = 0 ಇದೆ. ಯಾವಾಗಲೂ ವಾಯ್ ಇದ್ದುದು ಧನಾತ್ಮಕವಾಗಿರಬೇಕು, ಅಂದ್ರೆ ಪ್ಲಸ್ ಚಿಹ್ನೆಯನ್ನ ಹೊಂದಿರಬೇಕು. ಅದಕ್ಕಾಗಿ -2y ಅನ್ನ RHS ಗೆ ತೆಗೆದುಕೊಂಡು ಬನ್ನಿ. ತೆಗೆದುಕೊಂಡು ಬಂದಾಗ 4x - 4 = 2x ಅಂತ 2y ಅಂತಂದು ಹೇಳಿ ಆಗ್ತದ. ಇಲ್ಲಿ 2y = 4x - 4 ಅಂತಂದೇಳಿ. ಇಲ್ಲಿ ನೋಡಿ, ಮೂರು ಪದಗಳಲ್ಲಿನೂ ಕೂಡ ಎರಡರ ಗುಣಕಗಳು ಇರೋ ಕಾರಣದಿಂದ ಇದನ್ನ ಸಾಮಾನ್ಯವನ್ನ ಹೊರಗೆ ತೆಗೆದುಕೊಳ್ಳೋಣ. ತೆಗೆದುಕೊಂಡಾಗ ಇದು ವಾಯ್ ಅಂತಂದು ಹೇಳಿ ಆಗ್ತದ. 2 × 2 = 4, ಅದಕ್ಕಾಗಿ 2x ಆಗ್ತದ. -4 × 2 = 4 ಆಗ್ತದ, ಅದಕ್ಕಾಗಿ 2 ಕಾಮನ್ ಆಗ್ತದ. ಇಲ್ಲಿ ಎರಡು ಸಮೀಕರಣಗಳನ್ನು ನಾವು ವಾಯ್ ಈಕ್ವಲ್ ಟು ರೂಪದಲ್ಲಿ ತಂದು ಇಟ್ಟುಕೊಂಡ್ವಿ. ಇನ್ನು ಮುಂದಿನ ಕೆಲಸ ಏನು ನಮ್ದು, ಈ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೋಷ್ಟಕವನ್ನು ರೆಡಿ ಮಾಡ್ಕೋಬೇಕು. ಈ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕೋಷ್ಟಕವನ್ನ ರೆಡಿ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ಈ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಒಂದು ಕೋಷ್ಟಕವನ್ನ ಹಾಕ್ತೀನಿ, ಎಕ್ಸ್ ಮತ್ತು ವಾಯ್ ಅಂತಂದು ಹೇಳಿ. ಎಕ್ಸ್ ನ ಬೆಲೆಗಳನ್ನ ನಾವು ತೆಗೆದುಕೊಳ್ಳೋಣ, 0, 1, -1, 2, -2 ಅಂತಂದು ಹೇಳಿ ತೆಗೆದುಕೊಳ್ಳೋಣ. ಆಮೇಲೆ ಈ ಎಕ್ಸ್ ನ ಬೆಲೆಗಳನ್ನ ಈ ಸಮೀಕರಣದಲ್ಲಿ ತುಂಬಿದಾಗ ವಾಯ್ ನ ಬೆಲೆಗಳು ಸಿಗ್ತವೆ. ಹಾಗೆ ಈ ಕಡೆ ಒಂದು ಕೋಷ್ಟಕವನ್ನ ಹಾಕಿಕೊಳ್ಳೋಣ, ಎಕ್ಸ್ ವಾಯ್. ಇಲ್ಲಿ ಕೂಡ ಬೆಲೆಗಳನ್ನ, ಎಕ್ಸ್ ನ ಬೆಲೆಗಳನ್ನ 0, 1, -1, 2, -2 ಅಂತಂದು ಹೇಳಿ ತೆಗೆದುಕೊಳ್ಳೋಣ. ಸರಿ, ಈಗ ಮೊದಲನೇ ಸಮೀಕರಣದಲ್ಲಿ ಈ ಎಕ್ಸ್ ನ ಬೆಲೆ 0 ಇದೆ, ಆ 0 ತೆಗೆದುಕೊಳ್ಳೋಣ. ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು
y equal to 6 minus 2, x ನ ಬೆಲೆ 0 ಇದೆ ಅದಕ್ಕಾಗಿ ಇದು 0 equal to 6 minus 2 into 0 ಅಂತಂದಾಗ 0 ಇದರ ಬೆಲೆ ಎಷ್ಟು ಆಗ್ತದ ಮೊದಲನೇ ಬೆಲೆ 6 x ನ ಬೆಲೆ 0 ಆದಾಗ y ನ ಬೆಲೆ 6 ಎರಡನೇದಾಗಿ x equal to 1 ಅನ್ನು ತೆಗೆದುಕೊಳ್ಳೋಣ y equal to 6 minus 2 in the bracket 1 equal to 6 ಗೆ 6 minus 2 into 1 2 equal to 4 ಮೂರನೇ ಬೆಲೆ minus 1 ಅನ್ನು ತೆಗೆದುಕೊಳ್ಳೋಣ x is equal to minus 1 y equal to 6 minus 2 in the bracket minus 1 ಇದೆ ಆ minus 1 ಅನ್ನು ಇಟ್ಕೊಳ್ಳೋಣ 6 ನೋಡಿ minus into minus ಏನಾಗ್ತದ plus ಆಗ್ತದ 2 into 1 2 equal to 8 ಆಯ್ತು ನಾಲ್ಕನೇ ಬೆಲೆ x is equal to 2 ಅನ್ನು ತೆಗೆದುಕೊಳ್ಳೋಣ y equal to 6 minus 2 in the bracket 2 equal to 6 minus 4 equal to 2 ಇನ್ನು ಕೊನೆಯ ಬೆಲೆ x is equal to minus 2 y equal to 6 minus 2 in the bracket minus 2 equal to 6 ಇಲ್ಲಿ minus into minus plus 2 into 2 4 equal to 10 ಬೆಲೆ ಆಯಿತು ಇಲ್ಲಿ ಬೆಲೆಗಳನ್ನು ತುಂಬೋಣ ಇದು 4 ಆಮೇಲೆ 8 minus 1 ಆದಾಗ 8 2 ಆದಾಗ 2 minus 2 ಇದ್ದಾಗ 10 ಅಂತ ಹೇಳಿ ಬರ್ತದ ಸರಿ ಇದು ಒಂದನೇ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೋಷ್ಟಕ ರೆಡಿ ಆಯಿತು ಇನ್ನು ಎರಡನೇ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ x ನ ಬೆಲೆಗಳನ್ನು ತುಂಬಿ y ಬೆಲೆಯನ್ನು ಕಂಡುಹಿಡಿಯೋಣ x is equal to 0 ಆದಾಗ y equal to ಇಲ್ಲಿ ನೋಡಿ ಈ ಸಮೀಕರಣ 2 ಇನ್ ದ ಬ್ರಕೆಟ್ x ಎಷ್ಟಿದೆ x ನ ಬೆಲೆ 0 ಮೈನಸ್ 2 ಈಕ್ವಲ್ ಟು 2 ಇಂಟು 0 0 ಮೈನಸ್ 2 ಈಕ್ವಲ್ ಟು ಮೈನಸ್ 2 ಎರಡನೇ ಬೆಲೆ x ಈಕ್ವಲ್ ಟು 1 y ಈಕ್ವಲ್ ಟು 2 ಇಂಟು 1 ಮೈನಸ್ 2 ಈಕ್ವಲ್ ಟು 2 ಮೈನಸ್ 2 ಈಕ್ವಲ್ ಟು 0 ಮೂರನೇ ಬೆಲೆ ಮೈನಸ್ 1 ಇದೆ x ಈಕ್ವಲ್ ಟು ಮೈನಸ್ 1 ತೆಗೆದುಕೊಂಡಾಗ y is equal to 2 in the bracket minus 1 minus 2 equal to ಇಲ್ಲಿ ನೋಡಿ ಪ್ಲಸ್ 2 ಮೈನಸ್ 1 ಬೆಲೆ ಮೈನಸ್ 2 ಆಗ್ತದ ಇಲ್ಲಿ ಮೈನಸ್ ಇದೆ ಮೈನಸ್ 2 ಈಕ್ವಲ್ ಟು ಮೈನಸ್ 4 ಅಂತಂದು ಹೇಳಾಯ್ತು ನಾಲ್ಕನೇ ಬೆಲೆ x is equal to 2 ಅಂತ ತೆಗೆದುಕೊಳ್ಳ್ರಿ x equal to 2 y equal to 2 in the bracket 2 minus 2 equal to 2 ಇರಲಿ 4 ಮೈನಸ್ 2 ಈಕ್ವಲ್ ಟು 2 ಅಂತಂದು ಹೇಳಾಯ್ತು ನಾಲ್ಕರಲ್ಲಿ 2 ಹೋದರೆ 2 ಉಳಿತು ಇನ್ನು ಕೊನೆಯ ಬೆಲೆ ಮೈನಸ್ 2 ಇದೆ ಐದನೇದು x ಈಸ್ ಈಕ್ವಲ್ ಟು ಮೈನಸ್ 2 y ಈಕ್ವಲ್ ಟು 2 ಇನ್ ದ ಬ್ರಕೆಟ್ ಮೈನಸ್ 2 ಮೈನಸ್ 2 ಈಕ್ವಲ್ ಟು ಪ್ಲಸ್ 2 ಇಂಟು ಮೈನಸ್ 2 ಅಂತಂದ್ರೆ ಮೈನಸ್ 4 ಆಮೇಲೆ ಇದು ಮೈನಸ್ 2 ಈಕ್ವಲ್ ಟು ಎಷ್ಟು ಬಂತು ಮೈನಸ್ 6 ಅಂತಂದು ಹೇಳಾಯ್ತು ಈ ಬೆಲೆಗಳನ್ನು ಬರ್ಕೊಳ್ಳೋಣ್ರಿ ಎಕ್ಸ್ ಈಕ್ವಲ್ ಟು 0 ಆದಾಗ ಮೈನಸ್ 2 ಎಕ್ಸ್ ಈಕ್ವಲ್ ಟು 1 ಆದಾಗ 0 ಎಕ್ಸ್ ಈಕ್ವಲ್ ಟು ಮೈನಸ್ 1 ಆದಾಗ ಮೈನಸ್ 4 ಆಮೇಲೆ ಎಕ್ಸ್ ಈಕ್ವಲ್ ಟು 2 ಆದಾಗ 2 ಎಕ್ಸ್ ಈಕ್ವಲ್ ಟು ಮೈನಸ್ 2 ಆದಾಗ ಮೈನಸ್ 6 ಸರಿ ಈ ಗ್ರಾಫ್ನ ರಚನೆಯ ಮೊದಲ ಹಂತ ಇದು ಎಕ್ಸ್ ಮತ್ತು ವಾಯ್ನ ಬೆಲೆಗಳನ್ನು ಕಂಡುಹಿಡಿಯೋದು ಎರಡನೇ ಹಂತ ಗ್ರಾಫ್ನಲ್ಲಿ ಆ ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಬೇಕಾಗ್ತದ ಅದಕ್ಕಾಗಿ ಒಂದು ಚತುರ್ಥಕವನ್ನು ತೆಗೆಯೋಣ ಗ್ರಾಫ್ನಲ್ಲಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷವನ್ನು ಎಳೆದುಕೊಳ್ಳೋಣ್ರಿ ಎಕ್ಸ್ ಅಕ್ಷ ವಾಯ್ ಅಕ್ಷವನ್ನು ಎಳೆದುಕೊಂಡ್ವಿ ಇದು ಎಕ್ಸ್ ಅಕ್ಷ ಇದು ವಾಯ್ ಅಕ್ಷ ಇದು ಎಕ್ಸ್ ಡ್ಯಾಶ್ ಇದು ವೈ ಡ್ಯಾಶ್ ಇದು ಮೂಲ ಬಿಂದು 0 ಎಕ್ಸ್ ಅಕ್ಷದ ಮೇಲೆ 1 ಸೆಂಟಿಮೀಟರ್ಗೆ ಒಂದರಂತೆ ಬಿಂದುಗಳನ್ನು ಗುರುತಿಸ್ತಾ ಹೋಗೋಣ್ರಿ 3 4 5 6 7 8 9 10 ವಾಯ್ ಅಕ್ಷದ ಮೇಲೂ ಕೂಡ ಅಷ್ಟೇ 1 2 3 4 5 6 7 8 9 10 ನೆಕ್ಸ್ಟ್ 11 ಈ ಕಡೆ ಋಣಾತ್ಮಕ ಸಂಖ್ಯೆಗಳನ್ನು ಗುರುತಿಸೋಣ ಮೈನಸ್ 1 ಮೈನಸ್ 2
ಮೈನಸ್ ಮೂರು, ಮೈನಸ್ ನಾಲ್ಕು, ಮೈನಸ್ ಐದು, ಮೈನಸ್ ಆರು, ಮೈನಸ್ ಏಳು. ಈ ಕಡೆ ಮೈನಸ್ ಒನ್, ವಾಯ್ ಅಕ್ಷದ ಮೇಲೆ ಋಣಾತ್ಮಕ ಸಂಖ್ಯೆಗಳು. ಮೈನಸ್ ಎರಡು, ಮೈನಸ್ ಮೂರು, ಮೈನಸ್ ನಾಲ್ಕು, ಮೈನಸ್ ಐದು, ಆಮೇಲೆ ಮೈನಸ್ ಆರು, ಮೈನಸ್ ಆರು, ಮೈನಸ್ ಏಳು, ಮೈನಸ್ ಎಂಟು. ಈ ಥರನಾಗಿ ತೆಗೆದುಕೊಳ್ಳೋಣ. ಈಗ ನೋಡಿ ಈ ಬಿಂದುಗಳನ್ನು ಗುರುತಿಸೋಣ. ಮೊದಲನೇ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಂದುಗಳನ್ನು ಗುರುತಿಸೋಣ. ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ವಾಯ್ನ ಬೆಲೆ ಆರಿದೆ. ಎಕ್ಸ್ನ ಬೆಲೆ ಇದು ಜೀರೋ. ಆಮೇಲೆ ವಾಯ್ನ ಬೆಲೆ ಆರಂದಾಗ ವಾಯ್ ಅಕ್ಷದ ಮೇಲೆ ಪ್ಲಸ್ ಆರ್ ಎಲ್ಲಿದೆ? ಇಲ್ಲಿದೆ. ಇದು ಮೈನಸ್ ಆರಿದೆ, ಇಲ್ಲಿ ಗುರುತಿಸಲಿಕ್ಕೆ ಬರಲ್ಲ, ಇಲ್ಲಿ ಗುರುತಿಸಬೇಕು. ಮೊದಲನೇ ಬೆಲೆ ಇದಾಯಿತು. ನೆಕ್ಸ್ಟ್ ಎರಡನೇ ಬೆಲೆ ಎಕ್ಸ್ ಒಂದು, ಎಕ್ಸ್ ಒಂದು ಇಲ್ಲಿ, ಆಮೇಲೆ ನಾಲ್ಕು. ಎಕ್ಸ್ ಒಂದು, ವಾಯ್ ನಾಲ್ಕು. ವಾಯ್ ನಾಲ್ಕು ಅಂತಂದಾಗ ಈ ಬಿಂದುವಿನಲ್ಲಿ ತೆಗೆದುಕೊಳ್ಬೇಕು. ಇದು ನೋಡ್ರಿ ನಾಲ್ಕು, ಇದು ವಾಯ್ ಅಕ್ಷದ ಮೇಲಿನ ನಾಲ್ಕು, ಎಕ್ಸ್ ಅಕ್ಷದ ಮೇಲಿನ ಒಂದು ಬೆಲೆ. ಇನ್ನು ಎಕ್ಸ್ ಅಕ್ಷದ ಮೇಲೆ ಮೈನಸ್ ಒಂದು, ವಾಯ್ ಅಕ್ಷದ ಮೇಲೆ ಎಂಟು. ಮೈನಸ್ ಒಂದು ಇಲ್ಲಿದೆ, ಆಮೇಲೆ ಪ್ಲಸ್ ಎಂಟು ಎಲ್ಲಿದೆ? ಇಲ್ಲಿ ಬರ್ತದ, ಇಲ್ಲಿ ತೆಗೆದುಕೊಂಡ್ವಿ. ಆಮೇಲೆ ಟೂ ಮತ್ತು ಟೂ, ಎಕ್ಸ್ ಅಕ್ಷದ ಮೇಲೆ ಎರಡು, ಆಮೇಲೆ ಇದು ವಾಯ್ನ ಬೆಲೆ ಎಷ್ಟು? ಟೂ ಇದೆ, ಅದಕ್ಕಾಗಿ ಅದನ್ನು ಇಲ್ಲಿ ಗುರುತಿಸ್ತೀವಿ. ಮೈನಸ್ ಟು ಮತ್ತು ಹತ್ತಿದೆ, ಇಲ್ಲಿ ಮೈನಸ್ ಟು. ಎಕ್ಸ್ನ ಬೆಲೆ ಮೈನಸ್ ಟು, ಹತ್ತು ಅಂದಾಗ ಇಲ್ಲಿ ಗುರುತಿಸ್ತೀವಿ. ಸರಿ, ಈಗ ಒಂದು ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಂದುಗಳನ್ನು ಗುರುತಿಸ್ತೀವಿ. ಈಗ ನಾವು ಆ ಬಿಂದುಗಳ ಮೂಲಕ ಹಾಯ್ದು ಹೋಗುವ ಹಾಗೆ ಒಂದು ರೇಖೆಯನ್ನು ಎಳೆಯೋಣ, ಸರಳ ರೇಖೆಯನ್ನು ಎಳೆಯೋಣ. ಸರಳ ರೇಖೆ ಎಳೆದಾಗ ಈ ತರನಾದಂತಹ ರೇಖೆ ಬರ್ತದೆ. ಇದು ಒಂದನೇ ಸಮೀಕರಣದ ಸರಳ ರೇಖೆ. ಈ ಸಮೀಕರಣ, ಈ ರೇಖೆಯ ಸಮೀಕರಣ ಹೀಗೆ ಬರಿತೀವಿ: ಟೂ ಎಕ್ಸ್ ಪ್ಲಸ್ ವಾಯ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ. ಇದು ಒಂದಿತ್ತು. ಇನ್ನು ಈ ಎರಡನೇ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಂದುಗಳನ್ನು ಗುರುತಿಸಿಕೊಂಡು ಇನ್ನೊಂದು ರೇಖೆಯನ್ನು ಎಳೆಯಬೇಕು. ಈಗ ನೋಡ್ರಿ, ಜೀರೋ ಮೈನಸ್ ಟೂ ಇದೆ, ಇಲ್ಲಿ ನೋಡಿ ಜೀರೋ ಇದು, ಮೈನಸ್ ಟೂ ಎಲ್ಲಿ ಬರ್ತದೆ? ವಾಯ್ ಅಕ್ಷದ ಮೇಲೆ ಇಲ್ಲಿದೆ ನೋಡ್ರಿ. ಇಲ್ಲಿ ಈ ಬಿಂದುವನ್ನು ಗುರುತಿಸಿಕೊಳ್ಳೋಣ್ರಿ. ನೆಕ್ಸ್ಟ್ ಒಂದಿದ್ದಾಗ ಜೀರೋ, ಒಂದು ಎಕ್ಸ್ ಅಕ್ಷದ ಮೇಲೆ ಒಂದು, ಆಮೇಲೆ ಜೀರೋ ಅಂತಂದು ಹೇಳ್ತದು ಇಲ್ಲಿಯೇ ಬಂದ್ಬಿಡ್ತು. ಆಮೇಲೆ ಮೈನಸ್ ಒಂದು ಎಕ್ಸ್ ಅಕ್ಷದ ಮೇಲೆ, ಮೈನಸ್ ಫೋರ್ ವಾಯ್ ಅಕ್ಷದ ಮೇಲೆ, ವಾಯ್ ಅಕ್ಷದ ಮೇಲೆ ಮೈನಸ್ ಒನ್ ಇಲ್ಲೇ, ಆಮೇಲೆ ಮೈನಸ್ ಫೋರ್ ಇಲ್ಲಿದೆ ನೋಡ್ರಿ. ಇಲ್ಲಿ ಗುರುತಿಸೋಣ, ಟೂ ಇದೆ, ಟೂ ಎರಡು, ಟೂ ಅಂತಂದ್ರೆ ಇದು ಟೂ, ಟೂ ಅಂತಂದ್ರೆ ಇಲ್ಲಿಯೇ ಬಂತು. ಇದು ಮೂರನೇ, ಈ ನಾಲ್ಕನೇ ಬಿಂದು. ಆಮೇಲೆ ಕೊನೆ ಬಿಂದು ಮೈನಸ್ ಟೂ, ಮೈನಸ್ ಸಿಕ್ಸ್ ಇದೆ, ಮೈನಸ್ ಟೂ ಇದು, ಆಮೇಲೆ ಮೈನಸ್ ಸಿಕ್ಸ್, ಮೈನಸ್ ಸಿಕ್ಸ್ ಇಲ್ಲಿ ಬಂತು. ಸರಿ, ಎಲ್ಲಾ ಬಿಂದುಗಳನ್ನು ಗುರುತಿಸಿಕೊಂಡ್ವಿ. ಈ ಎಲ್ಲಾ ಬಿಂದುಗಳ ಮೂಲಕ ಹಾಯ್ದು ಹೋಗುವ ಹಾಗೆ ಒಂದು ರೇಖೆಯನ್ನು ಎಳೆಯೋಣ. ಸರಿ, ಎಳೆದಾದ ನಂತರ ಇಲ್ಲಿ ನೋಡ್ರಿ, ಇಲ್ಲಿ ಎರಡು ಸಮೀಕರಣ, ಈ ಸಮೀಕರಣದ ಈ ರೇಖೆ ಯಾವ ಸಮೀಕರಣಕ್ಕೆ ಸಂಬಂಧಪಟ್ಟದ್ದು? ನಾಲ್ಕು ಎಕ್ಸ್ ಮೈನಸ್ ಎರಡು ವಾಯ್ ಮೈನಸ್ ನಾಲ್ಕು ಈಕ್ವಲ್ ಟು ಜೀರೋ. ನೋಡಿ, ಎರಡೂ ಸಮೀಕರಣಗಳ ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದವು. ಹಾಗಾದ್ರೆ ಇಲ್ಲಿ ಈ ಎರಡೂ ಸಮೀಕರಣಗಳಿಗೆ ಪರಿಹಾರ ಯಾವುದು? ಇಲ್ಲಿ ನೋಡ್ರಿ, ಛೇದಿಸಿರುವಂತಹ ಬಿಂದುವೇ ಪರಿಹಾರವಾಗಿದೆ. ಛೇದಿಸಿರುವಂತಹ ಬಿಂದು ಯಾವುದು ನೋಡಿ, ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯೋಣ. ನಿರ್ದೇಶಾಂಕಗಳು ಎರಡು ಮತ್ತು ಎರಡು ಅಂತಂದು ಹೇಳಿ. ಹಾಗಾದ್ರೆ ಈ ಎರಡೂ ಸಮೀಕರಣಗಳಿಗೆ ಪರಿಹಾರಗಳು ಯಾವುವು? ಈ ಎರಡೂ ಸಮೀಕರಣಗಳ ಪರಿಹಾರಗಳು ಎರಡು ಮತ್ತು ಎರಡು ಅಂತಂದು ಹೇಳಿ. ಹಾಗಾದ್ರೆ ಎಕ್ಸ್ ಬೆಲೆಯನ್ನ ಎರಡು, ವಾಯ್ ಬೆಲೆಯನ್ನ ಎರಡು ತುಂಬಿದಾಗ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಎರಡು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗ್ತವೆ.